ದೇಶಾದ್ಯಂತ ಜನರಿಗೆ ವಂಚನೆ. ನಾಲ್ವರ ಹೆಡೆಮುರಿ ಕಟ್ಟಿದ ಪೊಲೀಸರು. ಖ್ಯಾತ ವೈದ್ಯರನ್ನ ವಂಚಿಸಿದ ಕೇಸ್ನಲ್ಲಿ ಲೋಕಾದ ಕದಿಮು. ದೇಶಾದ್ಯಂತ ಒಟ್ಟು 502 ಜನರನ್ನ ವಂಚಿಸಿದ್ದ ನಾಲ್ವರ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಾಲ್ವರು ಕೂಡ ಬಂಧನಕ್ಕೊಳಗಾಗಿದ್ದು ಓರ್ವ ವೈದ್ಯನನ್ನ ಯಾಮಾರಿಸಿದ ನಂತರ, ಓರ್ವ ಖ್ಯಾತ ವೈದ್ಯರನ್ನ ಇವರು ಯಾಮಾರಿಸ್ತಾರೆ, ವಂಚಿಸ್ತಾರೆ. ನಂತರ ವೈದ್ಯರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ಒಂದು ಕೇಸನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಕೊನೆಗೂ ಆ ನಾಲ್ವರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ನಾಲ್ವರು ಕೂಡ ಇಡೀ ದೇಶಾದ್ಯಂತ ಹಲವು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅನಾಮಧೇಯ ಬ್ಯಾಂಕ್ ಖಾತೆಗಳನ್ನ ಇವರು ಹೊಂದಿರ್ತಾರೆ. ಈ ಬ್ಯಾಂಕ್ ಖಾತೆಗಳ ಮೂಲಕ ಅವರು ಜನರನ್ನ ವಂಚಿಸ್ತಾ ಇರ್ತಾರೆ ಅನ್ನೋದು ಗೊತ್ತಾಗಿದೆ. ದೇಶಾದ್ಯಂತ ಈ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ ನಂತರ ದೇಶಾದ್ಯಂತ ಇವರಿಗೆ ಒಟ್ಟು 170 ಬ್ಯಾಂಕ್ ಖಾತೆಗಳು ಇವೆ ಅಂತ ಗೊತ್ತಾಗಿದೆ. 170 ಬ್ಯಾಂಕ್ ಖಾತೆಗಳನ್ನ ಇವರು ತೆರೆದಿರ್ತಾರೆ. ಆ ಬ್ಯಾಂಕ್ ಖಾತೆಗಳ ಮೂಲಕ 502 ಜನರಿಗೆ ವಂಚಿಸಿದ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸುನಾವಣೆ ಅವರು, ಹರಿಯಾಣದ ಕುರುಕ್ಷೇತ್ರ ನಿವಾಸಿ ರಾಜೀವ್ ಸತ್ಪಾಲ್, ರಾಜಸ್ಥಾನದ ಉದಯ್ಪುರ್ ಜಿಲ್ಲೆ ನಿವಾಸಿ ರಾಜಶೇಖರ್ ಶಂಕರ್ಲಾಲ್ ಟ್ರೈಲರ್, ಶರಣ್ ತೇಜ್ಪಾಲ್ ಯಾದವ್ ಜೊತೆಗೆ ಸುರೇಂದ್ರ ಸಿಂಗ್ ನಾಕೋಡ ಅವರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಇವರು ನಾಲ್ವರು ಬಂಧಿತ ಆರೋಪಿಗಳು ಅಂತ ಮಾಹಿತಿಯನ್ನ ನೀಡಿದ್ರು. ಇನ್ನು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದಂತಹ ವಿವಿಧ ಕಂಪನಿಯ 9 ಮೊಬೈಲ್ಗಳು, 7 ಸಿಮ್ ಕಾರ್ಡ್ಗಳು, 1 ಟ್ಯಾಬ್ ಅನ್ನ ವಶಪಡಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆಪಾದಿತರ ಬ್ಯಾಂಕ್ ಖಾತೆಗಳ ಡೆಬಿಟ್ ಅನ್ನ ಫ್ರೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಪ್ರಕರಣ ಹಾಗೂ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 68,77,135 ರೂಪಾಯಷ್ಟು ವಂಚನೆ ಆಗಿದ್ದ ಪೈಕಿ ಈಗಾಗಲೇ 40 ಲಕ್ಷಗಳನ್ನ ಪೀರ್ಯಾದಾರಿಗಳಿಗೆ ರೀಫಂಡ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು 120 ಸಿಮ್ ಬಳಕೆ ಮಾಡಿ ಇನ್ನು ವಿಜಯಪುರ ಪೊಲೀಸರು ಬಂಧಿಸಿರುವಂತಹ ಆರೋಪಿಗಳ ವಿಚಾರಣೆ ನಡೆಸಿದಾಗ ವಿವಿಧ ಕಂಪನಿಯ 120 ಸಿಮ್ಗಳನ್ನ ಉಪಯೋಗ ಮಾಡಿದ ದೊಡ್ಡ ಜಾಲವು ಸಹ ತನಿಖೆ ವೇಳೆ ತಿಳಿದು ಬಂದಿದೆ ಅಂತ ಅವರು ವಿವರಿಸಿದ್ದಾರೆ.